ಬಿಡುಗಡೆ ಮತ್ತು ಸಾಕ್ಷ್ಯಚಿತ್ರದ ಬಿಡುಗಡೆ ಈ ದಿನ ಚೆನ್ನಾಗಿ ನಡೀತಿತ್ತು. ಮತ್ತು ಅನ್ಯ ಬನ್ನೇರುಘಟ್ಟದ ಅನೇಕ ಜನರಿಗೆ ತಿಳಿದೇ ಇರತಕ್ಕಂಥ ವಿಷಯಗಳನ್ನು ಈ ಒಂದು ಪುಸ್ತಕದಲ್ಲಿ ಮತ್ತು ಸಾಕ್ಷ್ಯಚಿತ್ರದಲ್ಲಿ ಅವರು ಹೇಳಿದ್ದಾರೆ. ಮತ್ತು ನಾವು ಅಂದುಕೊಂಡು ಇವತ್ತಿನ ಒಂದು ತಾಂತ್ರಿಕತೆ ಏನಿದೆ ಆ ತಾಂತ್ರಿಕತೆಯನ್ನು ಬಳಸಿಕೊಂಡು ಆ ಒಂದು ಸಾಕ್ಷ್ಯಚಿತ್ರ ತೆಗೆದಿರೋದ್ರಿಂದ ನಮ್ಮ ಬನ್ನೇರುಘಟ್ಟದ ಬಗ್ಗೆ ಮತ್ತು ಬನ್ನೇರುಘಟ್ಟದ ಅನೇಕ ವಿಷಯಗಳ ಬಗ್ಗೆ ಇನ್ನೂ ಹೆಚ್ಚಿನ ಬೇರೆ ಮೊದಲಿಗೆ ಗೊತ್ತಿಲ್ಲದೆ ಇರತಕ್ಕಂಥ ಅನೇಕ ವಿಷಯಗಳು ತಿಳ್ಕೊಳ್ಳೋಕೆ ಸಾಧ್ಯ ಆಗಿದೆ. ಮತ್ತು ನ್ಯಾಷನಲ್ ಪಾರ್ಕ್ ಹತ್ರ ಇರ್ತಕ್ಕಂಥ ಈ ಒಂದು ಪ್ರದೇಶದ ಬಗ್ಗೆ ಬರೀ ನ್ಯಾಷನಲ್ ಪಾರ್ಕ್ ಅಷ್ಟೇ ಇದು ಪ್ರಸಿದ್ಧವಾಗಿತ್ತು. ಮತ್ತು ಈಗ ಈ ಒಂದು ಸಾಕ್ಷ್ಯಚಿತ್ರದಲ್ಲಿ ನೋಡಿದ ಮೇಲೆ ಸಾಕ್ಷ್ಯಚಿತ್ರವನ್ನು ನೋಡಿದ ಮೇಲೆ ಬಹುಶಃ ಜನರ ಒಂದು ಅಭಿಪ್ರಾಯ ವ್ಯತ್ಯಾಸ ಆಗುತ್ತೆ. ಇದು ಒಂದು ಧಾರ್ಮಿಕ ಕ್ಷೇತ್ರ ಇರ್ತಕ್ಕಂಥ ಒಂದು ಕಲ್ಪನೆ ಜನರಿಗೆ ಬರೋದರಲ್ಲಿ ಸಂಶಯ ಇಲ್ಲ. ಹೀಗಾಗಿ ಈ ಪುಸ್ತಕವನ್ನು ರಚನೆ ಮಾಡೋದಕ್ಕೆ ಹಣಕಾಸು ಸಹಾಯ ಮಾಡಿದಂಥವರಾಗಿರ್ಬೋದು, ಮತ್ತು ಸಾಕ್ಷ್ಯಚಿತ್ರಕ್ಕಾಗಿ ಧನ ಸಹಾಯ ಮಾಡಿದವರಿರ್ಬೋದು, ಇವರೆಲ್ಲರೂ ಕೂಡ ಈ ಬನ್ನೇರುಘಟ್ಟ ಕ್ಷೇತ್ರದ ಮಹಿಮೆಯನ್ನು ಜನರಿಗೆ ಸಾಮಾನ್ಯ ಜನರಿಗೆ ಮತ್ತು ಸುತ್ತಮುತ್ತ ಜನರಿಗೆ ತೋರಿಸ್ಬೇಕಂತಕ್ಕಂಥ ಒಂದು ಅಭಿಲಾಷೆಯಿಂದ ಅದನ್ನು ಮಾಡಿರ್ತಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ನಾನು. ವಿಶಿಷ್ಟವಾಗಿರತಕ್ಕಂಥ ಇತಿಹಾಸವನ್ನು ಹೊಂದಿರತಕ್ಕಂತಹ ಸ್ಥಳ ಚಂಪಕಾಧಾಮ ಸ್ವಾಮಿ ಇಲ್ಲಿನ ಮೂಲ ದೇವರು. ಈತನನ್ನು ದಾಮೋದರ ಪೆರುಮಾಳ್ ಎಂಬುದಾಗಿಯೂ ಕೂಡ ನಮ್ಮ ಶಾಸನಗಳಲ್ಲಿ ಕರೆಯಲಾಗಿದೆ. ಹೊನ್ನಿಗೆ ಸಂಬಂಧಪಟ್ಟಿರತಕ್ಕಂತಹ ಯಾವುದೇ ಸ್ಥಳವಾದರೂ ಕೂಡ ತನ್ನ ಒಂದು ಪ್ರಾಚೀನವಾಗಿರತಕ್ಕಂತಹ ಪರಂಪರೆಯನ್ನು ಹೊಂದಿರತಕ್ಕಂಥದ್ದು ಉಂಟು. ನಾವು ಈ ಹೊನ್ನಿಗೆ ಸಂಬಂಧಪಟ್ಟಿರತಕ್ಕಂಥ ಇನ್ನೂ ಒಂದೆರಡು ಸ್ಥಳಗಳನ್ನು ಕೂಡ ಇಲ್ಲಿ ಹೆಸರಿಸೋದಾದರೆ ಪೊನ್ಕುಂಡ್ರಂ ಅಂತನ್ನೋದು ನಮ್ಮ ಚಿನ್ನದ ಗಣಿ ಪ್ರದೇಶಗಳಿಗೆ ಸಮೀಪವಾಗಿರತಕ್ಕಂಥ ಒಂದು ಸ್ಥಳ. ಇಲ್ಲೂ ಕೂಡ ಐತಿಹಾಸಿಕವಾಗಿರತಕ್ಕಂಥ ನೆಲೆಗಳನ್ನು ಮತ್ತು ಪ್ರಾಗೈತಿಹಾಸಿಕವಾಗಿರತಕ್ಕಂಥ ಸ್ಥಳಗಳನ್ನು ನಾವು ಕಾಣ್ತೇವೆ. ಹೀಗೆ ಯಾವ ಬನ್ನೇರುಘಟ್ಟ ತನ್ನದೇ ಆಗಿರತಕ್ಕಂಥ ಇತಿಹಾಸವನ್ನು ಹೊಂದಿದೆ, ಇಲ್ಲಿ ಇತಿಹಾಸ ಧರ್ಮ ಸಂಸ್ಕೃತಿ ಸಾಮಾಜಿಕವಾಗಿರತಕ್ಕಂತಹ ಎಲ್ಲ ವಿಚಾರಗಳನ್ನು ಕೂಡ ಅರಿತುಕೊಳ್ಳಲಿಕ್ಕೆ ನಮಗೆ ಒಂದು 400-500 ವರ್ಷಗಳಿಂದ ಹೆಚ್ಚಾಗಿ ಇಲ್ಲಿ ನಮಗೆ ಅನೇಕ ಸಂಗತಿಗಳು ಗೋಚರವಾಗ್ತಾ ಇದೆ. ಅದು ಇಲ್ಲಿರತಕ್ಕಂಥ ಶಾಸನ ಸಂಪತ್ತು ಮತ್ತು ಇಲ್ಲಿನ ಭೌಗೋಳಿಕವಾಗಿರತಕ್ಕಂಥ ಪರಿಸರ ವಿಶೇಷವಾಗಿ ಅಂದರೆ ಮನುಷ್ಯ ಯಾರಾದರೂ ಕೂಡ ಎಲ್ಲಿ ತನಗೆ ಜೀವನವನ್ನು ಮಾಡಲಿಕ್ಕೆ ಒಂದು ಅವಶ್ಯಕವಾಗಿರತಕ್ಕಂತಹ ಸಾಧನಗಳಿದೆ ಅಲ್ಲಿ ಬಂದು ನೆಲೆಸ್ತಾನೆ. ಹೀಗಾಗಿ 1000 ವರ್ಷಗಳ ಹಿಂದೆ ಈ ಬನ್ನೇರುಘಟ್ಟದಲ್ಲಿ ನಮ್ಮ ಪ್ರಾಚೀನ ಮಾನವರು ಇಲ್ಲಿ ನೆಲೆಸಿದ್ದರು. ತದನಂತರದಲ್ಲಿ ನಮ್ಮ ಇತಿಹಾಸ ಇವೆಲ್ಲವೂ ಕೂಡ ಮುಂದುವರೆದ ಹಾಗೆ ಇದಕ್ಕೊಂದು ಒಂದು ಭವ್ಯವಾಗಿರತಕ್ಕಂಥ ಸಾಂಸ್ಕೃತಿಕವಾಗಿರತಕ್ಕಂಥ ನೆಲೆಗಟ್ಟು ಸಿಕ್ತು. ಹೀಗಾಗಿ ಇಂತಹ ಸಾಂಸ್ಕೃತಿಕವಾಗಿರತಕ್ಕಂಥ ನೆಲೆಗಟ್ಟಿನ ಹಿನ್ನೆಲೆ ಇರತಕ್ಕಂಥವರು ಇಲ್ಲಿರತಕ್ಕಂಥ ಶ್ರೀ ಚಂಪಕಾಧಾಮ ಸ್ವಾಮಿ. ಈತನ ಸೇವಕರು ನಾವು, ಈತನ ಆರಾಧಕರು ನಾವು, ಈತನ ಭಕ್ತರು ನಾವು. ನಮಗೆ ಇವತ್ತಿನ ದಿವಸ ನಮ್ಮ ದೇಹವನ್ನು ಪ್ರಾಚೀನ ದೇವಾಲಯಗಳಿಗೆ ಹೋಲಿಸಿಕೊಳ್ತೇವೆ. ದೇಹೋ ದೇವಾಲಯ ಮತ್ತು ಜೀವೋ ದೈವ ಸನಾತನ ಅಂತನೋ ಒಂದು ಮಾತಿದೆ. ಅಂದರೆ ಹೇಗೆ ಮನುಷ್ಯ ತನ್ನ ದೇಹಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಆಚರಣೆಗಳನ್ನು ಮಾಡಿಕೊಳ್ತಾನೆ, ಹಾಗೇ ಒಂದು ತಾನು ಕಟ್ಟಿರತಕ್ಕಂಥ ಭವ್ಯವಾಗಿರತಕ್ಕಂಥ ದೇವಾಲಯಗಳನ್ನು ಕೂಡ ಆತ ಮಾಡಿಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ಅವಶ್ಯಕವಾಗಿರತಕ್ಕಂಥದ್ದು. ಹೇಗೆ ದೇಹದಲ್ಲಿ ಭಗವಂತ ಇದ್ದಾನೆ, ಜೀವಾತ್ಮ ಇದ್ದಾನೆ ಅಂತ ಅನ್ನೋದನ್ನು ನಾವು ಪರಿಭಾವಿಸ್ತೀವಿ. ಅಂತಹ ಜೀವಾತ್ಮನ ರೂಪದಲ್ಲಿ ಇರತಕ್ಕಂಥವನು ಅಂದರೆ ಯಾರು ಭಗವಂತ ನಮಗೆ ಪ್ರತ್ಯಕ್ಷವಾಗಿ ಕಾಣ್ತಾ ಇರತಕ್ಕಂಥವನು, ಆ ಭಗವಂತ ಪ್ರತ್ಯಕ್ಷವಾಗಿ ಕಾಣ್ತಾ ಇರತಕ್ಕಂಥವನು ಇಲ್ಲಿರ್ತಕ್ಕಂಥ ಚಂಪಕಧಾಮ ಸ್ವಾಮಿ. ಇಂತಹ ಚಂಪಕಧಾಮ ಸ್ವಾಮಿಯ ಆರಾಧನೆ ನಮಗೆ ಸಕಲ ಸನ್ಮಂಗಳನ್ನು ಉಂಟು ಮಾಡಲಿ ಅಂಥೇಳಿ ನಾವೆಲ್ಲರೂ ಕೂಡ ಭಗವಂತನಲ್ಲಿ ಪ್ರಾರ್ಥಿಸೋಣ. ಇವತ್ತು ಈ ಇತಿಹಾಸವನ್ನು, ಇದರ ಸಂಸ್ಕೃತಿಯನ್ನು, ಇದರ ಹಿನ್ನೆಲೆಯನ್ನು, ಇದರ ಭವ್ಯವಾಗಿರತಕ್ಕಂಥ ಪರಂಪರೆಯನ್ನು ತಿಳಿಸ್ತಕ್ಕಂತಹ ಬನ್ನೇರುಘಟ್ಟ ದರ್ಶನ ಅಂತನೋ ಒಂದು ಪುಸ್ತಕ ಬಿಡುಗಡೆಯಾಗಿದೆ. ಹಾಗೇ ಅದಕ್ಕಿಂತಲೂ ವಿಶೇಷವಾಗಿ ನಮ್ಮ ಕಣ್ಮನಗಳನ್ನು ಆಕರ್ಷಿಸ್ತಕ್ಕಂಥ ಒಂದು ಸಾಕ್ಷ್ಯಚಿತ್ರ ಇಲ್ಲಿ ಬಿಡುಗಡೆಯಾಗಿದೆ. ಇದರ ಹಿನ್ನೆಲೆಯಲ್ಲಿ ಶ್ರೀ ಅನಿಲ್ ಕುಮಾರ್ ಮತ್ತು ಅವರ ಸ್ನೇಹಿತರು ವಿಶೇಷವಾಗಿರತಕ್ಕಂಥ ಶ್ರಮಪಟ್ಟಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಮ್ಮ ಹೃತ್ಪೂರ್ವಕವಾಗಿರತಕ್ಕಂಥ ಅಭಿನಂದನೆಯಾಗಿದೆ. ಈ ಒಂದು ಕಾರ್ಯಕ್ರಮ 6 ತಿಂಗಳಿಂದ ಶ್ರಮ, ಸಾಕಷ್ಟು ತಂಡದ ಶ್ರಮ, ನಾವು ಸೋಷಿಯಲ್ ಮೀಡಿಯಾ ತಂಡದಿಂದ ಒಂದು ಊರಿನ ಗ್ರಾಮಸ್ಥರ ಸಹಕಾರದೊಂದಿಗೆ, ಈ ಭಾಗದ ಮುಖಂಡರು ಸಹಕಾರದೊಂದಿಗೆ ಎಲ್ಲರೂ ಕೂಡ ಭಾಳ ಶ್ರಮಪಟ್ಟು ದೇವರಕೊಂಡಾರೆಡ್ಡಿಯವರ ಮಾರ್ಗದರ್ಶನದಲ್ಲಿ ವಿ ಕೃಷ್ಣಮೂರ್ತಿರವರ ಅಧ್ಯಕ್ಷತೆಯಲ್ಲಿ ಅವರೇ ನಮ್ಮನ್ನು ಗೈಡ್ ಮಾಡ್ತಾ ನಮ್ಮ ಈ ಒಂದು ಅರಣ್ಯ ಪ್ರದೇಶಗಳಲ್ಲಿ ಸಾಕಷ್ಟು ಅಡೆತಡೆಗಳನ್ನು ದಾಟಿ ಈ ಒಂದು ವಿಚಾರಗಳನ್ನು
3000 ವರ್ಷಗಳ ಹಿಂದಿನ ಬನ್ನೇರುಘಟ್ಟ ಚರಿತ್ರೆಯನ್ನು ಇತಿಹಾಸ ದರ್ಶನದಲ್ಲಿ ಇತಿಹಾಸ ಪುಸ್ತಕವನ್ನು ಬರೀಲಿಕ್ಕೆ ಆಶಿಸಿದ್ವಿ. ಆಶಿಸಿದಂಥ ಕನಸು ಇವತ್ತು ನನಸಾಗಿದೆ. ಕನಸು ಇವತ್ತು ಸಾಕ್ಷಾತ್ ಚಿತ್ರದ ಬಿಡುಗಡೆ ಮೇರೆಗೆ ಲೋಕಾರ್ಪಣೆ ಆಗಿದೆ. ಈ ಸಾಕ್ಷಾತ್ ಚಿತ್ರದ ಬಿಡುಗಡೆಗೆ ಸಹಾಯವನ್ನು ಮಾಡಿದಂಥವ್ರು ಆರ್ ಕೆ ರಮೇಶ್ ಅವರು, ಈ ಪುಸ್ತಕದ ಬಿಡುಗಡೆಗೆ ಸಹಾಯವನ್ನು ಮಾಡಿದಂಥವ್ರು ಅಖಂಡ ಶ್ರೀನಿವಾಸ ಮೂರ್ತಿಯವರು, ಇವರು ಪುಲಿಕೇಶಿ ನಗರದ ಶಾಸಕರು. ಇವರ ಒಂದು ಸಹಕಾರದೊಂದಿಗೆ ಈ ಒಂದು ಕೆಲಸ ಯಶಸ್ವಿಯಾಗಿದೆ. ಈ ಕೆಲಸ ಯಶಸ್ವಿಯಾಗಿರೋದು ಮತ್ತಷ್ಟು ಮುಂದಿನ ದಿನಗಳಲ್ಲೂ ಕೂಡ ಎಲ್ಲರಿಗೂ ನಮ್ಮ ಇಂಥ ಒಂದು ಇತಿಹಾಸವ ಬೆಳವಣಿಗೆ, ಇತಿಹಾಸದ ಉಳಿವು ಅಳಿವಿನ ನಡುವೆ ಇರತಕ್ಕಂಥ ಮಾಹಿತಿಗಳನ್ನು ಅವರಿಗೂ ಕೂಡ ತಿಳಿಯಲಿ ಅನ್ನೋದನ್ನು ಈ ಮೂಲಕ ಈ ಮಾತಿನಲ್ಲಿ ಹೇಳಿಕ್ಕೆ ಬಯಸಿತ್ತು. ಕಾರ್ಯಕ್ರಮ ಮಾಡಲಿಕ್ಕೆ ನನ್ನ ಗುರುಗಳಾದಂಥ, ನನ್ನ ಒಂದು ಮಾರ್ಗದರ್ಶಕರಾದಂತಹ ಈ ಒಂದು ಕ್ರೆಡಿಟನ್ನು, ಈ ಒಂದು ಸಕ್ಸಸ್ಸನ್ನು ನನ್ನ ಎನ್ ಮಂಜುನಾಥ್ ಅವರಿಗೆ ಕೊಡಲಿಕ್ಕೆ ನಾನು ಬಯಸ್ತೇನೆ. ಅವರ ಒಂದು ನೆರಳಲ್ಲಿ, ಅವರ ಒಂದು ಕಿರುಬೆರಳನ್ನು ಹಿಡಿದು ನಡೆದು ಬಂದಂಥ ನಾನು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಅವರೇ ಕಾರಣಕರ್ತರು. ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆ ಹೇಳಲಿಕ್ಕೆ, ಈ ಒಂದು ಕ್ರೆಡಿಟ್ನ, ಈ ಒಂದು ವಿಚಾರವನ್ನು ಅವ್ರಿಗೆ ಸಮರ್ಪಣೆ ಮಾಡಲಿಕ್ಕೆ ಯಶಸ್ಸನ್ನು ಬಯಸ್ತೀನಿ.